ಹಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂಡಿಯನ್ ಅಪೋಸ್ತಿಕ್ ಚರ್ಚ್ ಅರ್ಪಿಸುವ ಆತ್ಮಿಕ ಹರೆಯುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ದೇವರೇ, ವಿಶೇಷವಾಗಿ ಕರ್ತನೆ ಈ ದಿನವನ್ನು ಕರ್ತನೆ ನಿನ್ನ ಆಶೀರ್ವದಿಸು, ನಿನ್ನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡಿಕೊ. ಎಲ್ಲ ವಿಧವಾದ ಅಗತ್ಯಗಳನ್ನು ಕರ್ತನೆ ತಕ್ಕ ಕಾಲದಲ್ಲಿ ನೀನು ಸಂಧಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನು ತಾನೇ ದೇವರೇ, ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ನೀನು ಮಾತನಾಡುವಂಥ ದೇವರು. ಈ ಸ್ವತಂತ್ರ ದಿನಾಚಾರವನ್ನು ಕರ್ತನೆ ಸ್ವಾಮಿ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಸ್ವಾಮಿ 1947 ಕರ್ತನೆ ಸ್ವಾಮಿ ದೇವರೇ ಕರ್ತ ನಮ್ಮ ಭಾರತ ದೇಶಕ್ಕೆ ಕರ್ತನೆ ಬಿಡುಗಡೆಯನ್ನು ಸ್ವಾತಂತ್ರ್ಯವನ್ನು ನೀನು ಕರ್ತನೆ ಒದಗಿಸಿಕೊಟ್ಟೆ ಎಂಬುದಾಗಿ ಅಪ್ಪ ದೇವರ ಚರಿತ್ರೆಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಹೀಗಿರಲಾಗಿ ಕರ್ತನೆ ಸ್ವಾಮಿ ದೇವರೇ, ಈ ಒಂದು ಭಾರತವು ಕರ್ತನೆ ಸ್ವಾಮಿ ಯಾವ ರೀತಿಯಾಗಿ ಅಪ್ಪ ಒಂದು ದಾಸತ್ವದಿಂದ ಕರ್ತನೆ ಬಿಡುಗಡೆ ಉಂಟಾಯಿತು, ಅದೇ ರೀತಿಯಾಗಿ ಕ್ರಿಸ್ತೀಯ ಜೀವಿತದಲ್ಲೂ ಸಹ ನಾವು ಹೇಗೆ ಅಪ್ಪ ಪಾಪದಲ್ಲಿ ಇದ್ದಂಥ ನಮ್ಮನ್ನು ಕರ್ತನೆ ಅಪ್ಪ ಆತ್ಮೀಕವಾಗಿ ನಮ್ಮನ್ನು ಬಿಡುಗಡೆ ಉಂಟು ಮಾಡಿದೆ ಎಂಬುವಂಥ ವಾಕ್ಯದ ಮೂಲಕವಾಗಿ ಧ್ಯಾನಿಸುವಂತೆ ಸಹಾಯ ಮಾಡು. ಆಶೀರ್ವದಿಸಪ್ಪ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ವಿಶೇಷವಾಗಿ ಇವತ್ತು ಆಗಸ್ಟ್ 15, ಇವತ್ತು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾಗಿರುವಂಥ ಬಿಡುಗಡೆಯಾದಂಥ ಒಂದು ದಿನ. ದಾಸತ್ವದಲ್ಲಿ ಇದ್ದಂಥ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂಥ ಈ ಒಂದು ಭಾರತ ದೇಶವು ಸ್ವಾತಂತ್ರ್ಯ ದಿನಾಚಾರವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮಗೆ ಬಿಡುಗಡೆಯಾದ ದಿನ ಎಂಬುದಾಗಿ ಎಲ್ಲರೂ ಸಹ ಆಚರಿಸ್ತಾ ಇದ್ದೇವೆ. ಪ್ರಿಯರೇ, ವಿಶೇಷವಾಗಿ ಅದೇ ರೀತಿಯಾಗಿ ಇವತ್ತು ನಾವು ಆ ಒಂದು ಸ್ವಾತಂತ್ರ್ಯ ದಿನಾಚಾರವನ್ನು ಸಂತೋಷವಾಗಿ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಆತ್ಮೀಕವಾಗಿ ನಮ್ಮ ಜೀವಿತದಲ್ಲೂ ಸಹ ಯಾವ ರೀತಿಯಾದ ನಾವು ಸ್ವಾತಂತ್ರ್ಯವನ್ನು ಹೊಂದಿಕೊಂಡಿದ್ದೇವೆ, ಯಾರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು, ಪಾಪದಿಂದ ನಮಗೆ ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟರು ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಮನುಷ್ಯನು ಪಾಪವನ್ನು ಬಿಟ್ಟು ಸ್ವತಂತ್ರವಾಗಿರುವಂಥ ಜೀವಿತವನ್ನು ನೀತಿಗೆ ಆತನು ಬದಲಾಗಬೇಕು ಎಂಬುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ಇಲ್ಲಿ ಗಲಾತಿಯ ಪುಸ್ತಕ 5, ಅದರಲ್ಲಿ ನೀವು 1 ಓದುವಂತಹ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಗಲಾತಿಯದವರಿಗೆ ಬರೆಯೋದು ಏನೆಂದರೆ, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವ ನೊಗದಲ್ಲಿ ತಿರುಗಿ ಸೇರಿಕೊಳ್ಳಬೇಡಿರಿ. ಅದರಲ್ಲಿ ನೀವು ಸ್ಥಿರವಾಗಿ ನಿಲ್ಲಿರಿ, ಸ್ವಾತಂತ್ರ್ಯ ಅಲ್ಲಿ ದಾಸತ್ವದ ನೊಗದಲ್ಲಿ ತಿರುಗಿ ನೀವು ಸೇರಿಕೊಳ್ಳಬೇಡ್ರಿ ಎಂಬುದಾಗಿ ಅದ್ಭುತವಾಗಿರುವಂಥ ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತಾಡಲಿ. ಎಂಥ ಅದ್ಭುತವಾಗಿರುವಂಥ ವಾಕ್ಯ! ದೇವರು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಬೇಕಂತೇಳಿ ನಮಗೆ ಬಿಡುಗಡೆಯನ್ನು ಉಂಟು ಮಾಡಿದರು. ನಾವು ಮೊದಲು ಪಾಪದಲ್ಲಿ ಜೀವಿಸ್ತಾ ಇದ್ದೀವಿ. ಪಾಪವು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು. ಸೈತಾನನ ವಶದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಬೇಕಂತೇಳಿ ನಮ್ಮನ್ನು ಬಿಡುಗಡೆಗೊಳಿಸಿದನು. ಕಲ್ವಾರಿ ಶಿಲುಬೆಯಲ್ಲಿ ಆತನು ಸುರಿಸಿದಂಥ ರಕ್ತದ ಮೂಲಕವಾಗಿ ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇಡಬೇಕೆಂಬುದಾಗಿ ತನ್ನ ಪ್ರಾಣವನ್ನೇ ಆತನು ಅರ್ಪಿಸಿದನು. ಅದು ಮಾತ್ರವಲ್ಲದೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ ಅಲ್ಲಿ ಪೌಲನ್ನು ಹೇಳುವುದನ್ನು ನಾವು ನೋಡ್ತೀವಿ. ನಾವು ನಿಲ್ಲಬೇಕು. ನಾವು ರಕ್ಷಣೆ ಹೊಂದಿದ್ದೇವೆ, ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ, ನಾವು ನೀತಿವಂತರಾಗಿ ದೇವರ ಕೃಪೆ ಮೂಲಕವಾಗಿ ನಿರ್ಮಿಸಲ್ಪಟ್ಟಿದ್ದೇವೆ. ಆದರೆ ನಾವು ಮತ್ತೆ ತಿರುಗಿ ಅದರಲ್ಲಿ ನಾವು ಸೇರಬಾರದು. ನಾವು ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂಥವರಾಗಿ ಇರಬೇಕು. ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಆತ್ಮಿಕವಾಗಿ ದಿನದಿಂದ ದಿನಕ್ಕೆ ಅಂತಂತವಾಗಿ ಬೆಳೆದು ಆತನು ಪರಲೋಕದ ಮಹಿಮೆಯನ್ನು ಅನುಭವಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕೇ ವಿನಃ ನಾವು ತಿರುಗಿ ಅದರಲ್ಲಿ ದಾಸತ್ವದ ನೊಗದಲ್ಲಿ ತಿರುಗಿ ನಾವು ಸೇರಿಕೊಳ್ಳಬಾರದು. ಯಾಕಂದರೆ ದೇವರು ನಮಗೆ ಕೊಟ್ಟಿರುವಂಥ ಬಿಡುಗಡೆ ನಿರಂತರವಾಗಿರುವಂಥ ಬಿಡುಗಡೆ, ನಿರಂತರವಾಗಿರುವಂಥ ಬಿಡುಗಡೆ. ಮತ್ತೊಂದು ಸಂಗತಿಯನ್ನು ಸಹ ನಾವು ನೋಡ್ತೀವಿ. ಎಸ್ಕೇಲ್ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಅದರಲ್ಲಿ ನೀವು 36 ಅಲ್ಲಿ ನೀವು 12 ವಾಕ್ಯದಿಂದ ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಪದವು ಬರೆಯಲ್ಪಟ್ಟಿದೆ. 36:12, ನಾನು ನಿನ್ನಲ್ಲಿ ಜನಸಂಚಾರವನ್ನು ಉಂಟು ಮಾಡುವೆನು, ನನ್ನ ಜನರಾದ ಇಸ್ರಾಯೇಲರೇ ನಿನ್ನಲ್ಲಿ ಸಂಚರಿಸುತ್ತಾ ನಿನ್ನನ್ನು
ಸ್ವಾಸ್ಥ್ಯವಾಗಿ ಅನುಭವಿಸುವರು. ನೀನು ಇನ್ನೂ ಅವರಿಗೆ ಪುತ್ರ ಶೋಕವನ್ನು ಕೊಡದಿರುವಿ. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ನೀನು ನರಭಕ್ಷಕನಾಗಿ ನಿನ್ನ ಪ್ರಜೆಗೆ ಪುತ್ರ ಶೋಕವನ್ನು ಕೊಟ್ಟಿದ್ದಿ ಎಂದು ನಿನ್ನನ್ನು ಬೈತಾರಲ್ಲ, ಇನ್ನು ಮುಂದೆ ನೀನು ನರಭಕ್ಷಕನಾಗುವುದಿಲ್ಲ. ಹೌದು ಪ್ರಿಯರೇ, ಇಸ್ರಾಯೇಲ್ ದೇಶವನ್ನು ನರಭಕ್ಷಕನಾಗಿದೆ ಎಂಬುದಾಗಿ ಒಬ್ಬ ಪ್ರವಾದಿಯು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅಂದರೆ ಅವರು ಮಾಡಿದಂಥ ಪಾಪದ ನಿಮಿತ್ತವಾಗಿ ಅಲ್ಲಿ ನರಭಕ್ಷಕನಾಗಿರುವಂಥ ವಿಚಾರವನ್ನು ಹೇಳುವುದನ್ನು ನಾವು ನೋಡ್ತೀವಿ. ಯಾವಾಗ ಒಂದು ದೇಶದಲ್ಲಿ ರಾಜರು ನಮ್ಮನ್ನು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯಾಯ ಅಕ್ರಮ ಪ್ರಜೆಗಳನ್ನು ಹಿಂಸಿಸುವಂಥ ಕಾರ್ಯಗಳು ನಡೆಯುತ್ತದೋ ಅಲ್ಲಿ ಪುತ್ರ ಶೋಕವು ಉಂಟಾಗುತ್ತದೆ ಎಂಬುದಾಗಿ, ಅಂದರೆ ಆ ದೇಶವು ಜನರನ್ನು ಸಾಯಲಿಕ್ಕೆ ಒಪ್ಪಿಸಿಕೊಡುತ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಈ ದಿನಗಳಲ್ಲಿ, ಕೊರೋನಾದ ದಿನಗಳಲ್ಲಿ ನಾವು ನೋಡಬಹುದು, ಆ ಒಂದು ದೇಶ, ನಮ್ಮ ದೇಶದಲ್ಲಿ ಅನೇಕ ಜನರು ಕೊರೋನಾದಲ್ಲಿ ಮರಣವನ್ನು ಹೊಂದಿದರು. ಏನು ಕಾರಣ? ಸರಿಯಾದ ರೀತಿಯಲ್ಲಿ ನಮ್ಮ ಹಾಸ್ಪಿಟಾಲಿಟಿ ವ್ಯವಸ್ಥೆ, ಹಾಸ್ಪಿಟಲ್ಸ್ ವ್ಯವಸ್ಥೆ ಸರಿಯಾದ ರೀತಿ ಸರ್ಕಾರವು ನಮಗೆ ದೊರಕಿಸಿಕೊಡಲಿಕ್ಕೆ ವಿಫಲವಾಯಿತು. ಯಾಕಂದರೆ ಅಷ್ಟು ಜನರು ಮೇಲೆ 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 ಒತ್ತಡವನ್ನು ತಂದು ಅಲ್ಲಿ ಜನ ಏನಾಯಿತು ಅಂದರೆ ಈ ವೈರಸ್ನಿಂದ ಸಾಯುವಂಥ ಪರಿಸ್ಥಿತಿ ಉಂಟಾಯಿತು. ಇದೇ ರೀತಿ ಅವತ್ತು ಇಸ್ರಾಯೇಲಲ್ಲೂ ಸಹ ಆ ಪುತ್ರ ಶೋಕವು ಉಂಟಾಗ್ತಿದೆ. ಒಂದು ದೇಶದ ಪ್ರಜೆಗಳು ಅನ್ಯಾಯವಾಗಿ ಸಾಯುವಂಥ ಪರಿಸ್ಥಿತಿ ಉಂಟಾಗ್ಬಿಡ್ತು. ಯಾಕೆ? ಆಳ್ವಿಕೆ ಮಾಡುವಂಥ ಅರಸರುಗಳು, ರಾಜರುಗಳು ಹೆಂಗಿರಬೇಕಂದರೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ತನ್ನ ಜನರಿಗೆ ಸ್ವಾತಂತ್ರ್ಯವನ್ನು ಉಂಟು ಮಾಡುವಂಥವರಾಗಿರಬೇಕು, ಬಿಡುಗಡೆಯನ್ನು ಉಂಟು ಮಾಡುವಂಥವರಾಗಿರಬೇಕು, ಅವರಿಗೆ ನೆಮ್ಮದಿಯಾದ ಜೀವನವನ್ನು ಒದಗಿಸಿಕೊಡುವುದರಲ್ಲಿ ಯಾವತ್ತೂ ಸಹ ನಮ್ಮ ಸರ್ಕಾರವು ಎಚ್ಚೆತ್ತುಕೊಳ್ಳಬೇಕು. ಈ ರೀತಿಯಾಗಿ ರಾಜರುಗಳು ಅವರು ಆಳ್ವಿಕೆ ಮಾಡುವುದರಲ್ಲಿ ವಿಫಲರಾಗುವಂತಹ ಸಂದರ್ಭದಲ್ಲಿ ಮರಣದ ದಾಸತ್ವಕ್ಕೆ ಜನರು ಹೋಗ್ತಾರೆ. ಜನರನ್ನು ಮರಣವು ಅವರನ್ನು ಏನು ಮಾಡ್ತದೆ ಅಂದರೆ ನಾಶಪಡಿಸುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಪ್ರಿಯರೇ, ದೇವರ ವಾಕ್ಯವು ಅಂದೇ ಎಜೆಕೆಲ್ ಪುಸ್ತಕದಲ್ಲಿ ಈ ರೀತಿಯಾಗಿ ಆ ನರಭಕ್ಷಕನಾಗಿರುವಂಥ ದೇಶದಲ್ಲಿ ಇನ್ನು ಮುಂದೆ ಪುತ್ರ ಶೋಕವು ಇರುವುದಿಲ್ಲ, ಆ ದೇಶದಲ್ಲಿ ಸಂಚರಿಸುವುದಕ್ಕಾಗಿ ಸ್ವಾಸ್ಥ್ಯವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ಹೇಳಿದರು. ಒಂದು ದೇಶ ದಾಸತ್ವದಲ್ಲಿ ಇರುವಾಗ ದೇವರೇ ಇಳಿದು ಬಂದು ಅಲ್ಲಿರುವಂಥ ಪುತ್ರ ಶೋಕವನ್ನು ತೆಗೆದಾಕ್ತಾರೆ, ಆ ದೇಶದಲ್ಲಿ ಸಮಾಧಾನವನ್ನು, ಆ ದೇಶದ ಸ್ವಾಸ್ಥ್ಯವನ್ನು ಆ ಜನರಿಗೆ ಕೊಡುವುದನ್ನು, ಬಿಡುಗಡೆ ಮಾಡಿ ಕೊಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಸ್ರಾಯೇಲರು ಸಹ ಅವರು ಐಗುಪ್ತ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೇವರು ಮೋಶೆ ಮುಖಾಂತರವಾಗಿ ಅವ್ರಿಗೂ ಹಾಲು ಜೇನು ಅರಿಯುವಂಥ ದೇಶವನ್ನು ಸ್ವಾಸ್ಥ್ಯವಾಗಿ ಅವರಿಗೆ ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅವರು 400 ವರ್ಷ ಐಗುಪ್ತದಲ್ಲಿ ದಾಸರಾಗಿದ್ದರು. ಪ್ರಿಯರೇ, ಅದನ್ನು ದೇವರು ತನ್ನ ಸ್ವಂತ ಜನರನ್ನು ತನ್ನ ಸ್ವಂತ ಸ್ಥಳದಲ್ಲಿ, ಅಂದರೆ ದೇವರು ವಾಗ್ದಾನ ಮಾಡಿರುವಂಥ ಆ ಸ್ಥಳವನ್ನು ಅವರಿಗೆ ಮತ್ತೆ ಸ್ವಾಸ್ಥ್ಯವಾಗಿ ಒದಗಿಸಿಕೊಟ್ಟಿದ್ದನ್ನು ನಾವು ನೋಡ್ತೀವಿ. ನಾವು ಸಹ ಅನೇಕ ವರ್ಷ ಕಾಲ ಬ್ರಿಟಿಷ್ನವರ ಆಳ್ವಿಕೆಯಲ್ಲಿ ನಮ್ಮ ದೇಶ ಇತ್ತು. ಆದರೆ ಹೇಗೆ ನಮ್ಮ ಗಾಂಧೀಜಿಯವರು ಅಹಿಂಸೆಯ ಮೂಲಕವಾಗಿ ಯಾವ ರೀತಿಯಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಬಿಡುಗಡೆಯನ್ನು ಉಂಟು ಮಾಡಿದರು, ಆ ಹೋರಾಡಿದರು ಎಂಬುದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಸ್ರಾಯೇಲ್ ದೇಶದಲ್ಲೂ ಸಹ ಆ ಒಂದು ದೇಶವು ಅಂದರೆ ಮರಣಕ್ಕೆ ಪಾತ್ರರಾಗ್ತಾ ಇತ್ತು, ಜನರೆಲ್ಲ ಮರಣಕ್ಕೆ ಪಾತ್ರರಾಗ್ತಾ ಇದ್ದರು. ಆದರೆ ದೇವರು ಇಳಿದು ಬಂದು ಅವರಿಗೆ ತನ್ನ ಪ್ರವಾದಿಯ ಮೂಲಕವಾಗಿ ಆ ದೇಶದ ಸ್ವಾಸ್ಥ್ಯವನ್ನು ಒದಗಿಸಿಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನು ಸಹ ಇಲ್ಲಿ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ ಅದರಲ್ಲಿ 8:34 ವಾಕ್ಯದಲ್ಲಿ ಓದುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡಿದವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪಾಪ ಮಾಡಿದವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ಪಾಪ ಮಾಡ್ತಾ ಇರ್ತಾನೋ ಆ ಪಾಪಕ್ಕೆ ದಾಸನಾಗ್ತಾನೆ. ಈ ದಾಸತ್ವ ಅನ್ನೋದು ಸೈತಾನನು ಅನೇಕರನ್ನು ಈ ಪಾಪದ ದಾಸತ್ವಕ್ಕೆ, ರಹಸ್ಯವಾಗಿರುವಂಥ ಪಾಪಗಳಿಗೆ ವಿಶ್ವಾಸಿಗಳನ್ನು ಇವತ್ತು ದಬ್ಬುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಕ್ರೈಸ್ತರಾಗಿರುವಂಥ ನಾವುಗಳು ರಕ್ಷಣೆ ಹೊಂದಿ
ಕೆಲವು ಕಾಲ ನಾವು ನಂಬಿಕಸ್ಥರಾಗಿ ನೀತಿವಂತರಾಗಿ ಜೀವಿಸ್ತಾ ಇರ್ತೀವಿ. ಸೈತಾನನು ಕಷ್ಟಗಳನ್ನು, ಹೋರಾಟಗಳನ್ನು, ಶೋಧನೆಗಳನ್ನು ತರುವಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ನಾವು ಆ ಒಂದು ಶೋಧನೆಯನ್ನು ಗೆಲ್ಲಲಿಕ್ಕೆ ಆಗದೆ ಅನೇಕ ಸಂದರ್ಭಗಳಲ್ಲಿ ನಾವು ಪಾಪಕ್ಕೆ ದಾಸರಾಗುವಂಥವರಾಗಿರ್ತೇವೆ. ಪಾಪ ಮಾಡಿದವನು ಪಾಪಕ್ಕೆ ದಾಸನಾಗ್ತಾನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿರುತ್ತಾನೆ. ಪ್ರಿಯರೇ, ಈಗ ನಾವು ಆ ಪಾಪವನ್ನು ಮಾಡದೆ ನಾವು ಮಗನಾಗಿ ಮಗಳಾಗಿ ನಾವು ಬದಲಾಗಬೇಕಾಗಿದೆ. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ಪಾಪವು ನಮ್ಮನ್ನು ಆಳ್ವಿಕೆ ಮಾಡುವಂಥ ಕಾರಣದ ನಿಮಿತ್ತವಾಗಿ ನಾವು ದೇವರ ಬಳಿಯಲ್ಲಿ ಸ್ವತಂತ್ರರಾಗಿ ಮಾತಾಡಲಿಕ್ಕೆ, ದೇವರ ಬಳಿಯಲ್ಲಿ ಯಥಾರ್ಥ ಹೃದಯವುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ, ಆತನ ಸಮ್ಮುಖಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಿಯರೇ, ಯಾವಾಗ ನಾವು ಮಗನಾಗಿ ಬದಲಾಗ್ತೀವೋ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಕ್ಷಮಾಪಣೆಯನ್ನು ಕೇಳಿ ಮಾನಸಾಂತರ ಪಟ್ಟು, ದೇವರೇ ನನ್ನಲ್ಲಿ ಈ ಪಾಪದ ದಾಸತ್ವದಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನಾವು ಕೇಳುತ್ತೇವೋ, ನಾವು ಮಕ್ಕಳಾಗ್ತೇವೆ. ಪ್ರೇರೇ, ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ, ಯಾಕಂದರೆ ಪಾಪ ಮಾಡುವರು ದೇವರ ಸಮ್ಮುಖದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಯಾವಾಗ ಮಗನಾಗ್ತಾರೋ ಅವರು ಶಾಶ್ವತವಾಗಿ ಇರುವರು ಎಂಬುದಾಗಿ ಅದ್ಭುತವಾಗಿರುವಂಥ ವಾಕ್ಯ. ಪ್ರೇರೇ, ನಾವು ಮಕ್ಕಳಾಗಬೇಕು, ನಾವು ದಾಸರಾಗಬಾರದು. ದಾಸರಾದರೆ ಪಾಪಕ್ಕೆ ದಾಸರಾಗ್ಬಿಡ್ತೇವೆ. ನಾವು ಮಕ್ಕಳಾಗಿ ದೇವರ ಚಿತ್ತಾನುಸಾರವನ್ನು ಮಾಡುವಂಥ ಸೇವಕರುಗಳಿಗಾಗಿ ನಾವು ಇರಬೇಕು. ಪ್ರಿಯರೇ, ಅದು ಮಾತ್ರವಲ್ಲದೆ ಮತ್ತೊಂದು ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಅದೇ ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯ ಸಭೆಗೆ 3ನೇ ಅಧ್ಯಾಯ ಅದರಲ್ಲಿ ನೀವು 5ರಿಂದ 7ನೇ ವಾಕ್ಯದವರೆಗೂ ನೀವು ನೋಡುವಂಥ ಸಂದರ್ಭದಲ್ಲಿ ಆತನು ಅದ್ಭುತವಾಗಿ ಅದನ್ನು ಬರೆಯುತ್ತಾನೆ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಯಾವಾಗ ನಾವು ಮಗನಾಗ್ತೀವಿ, ಯಾವಾಗ ಸ್ವಾಸ್ಥ್ಯದಲ್ಲಿ ನಾವು ಸೇರುತ್ತೇವೆ, ಯಾವಾಗ ದೇವರು ಕೊಡುವಂಥ ಸ್ವಾತಂತ್ರ್ಯದಲ್ಲಿ ನಾವು ನಿಲ್ಲುವಂಥವರಾಗ್ತೇವೆ ಅಂತ ನೋಡುವಂಥ ಸಂದರ್ಭದಲ್ಲಿ ಭೂ ಸಂಬಂಧವಾದ ಕಾರ್ಯಗಳನ್ನು, ಭೂ ಸಂಬಂಧವಾದ ವಿಚಾರಗಳನ್ನು ನಾವು ಸಾಯಿಸುವಂಥ ಸಂದರ್ಭದಲ್ಲಿ ಯಾವುದು ಆ ಭೂ ಸಂಬಂಧವಾಗಿರುವಂಥ ಕಾರ್ಯಗಳು? ಪ್ರಿಯರೆ, ಅನೇಕ ಸಂಗತಿಗಳನ್ನು ಇಲ್ಲಿ ನಾವು ನೋಡ್ತೇವೆ. ಯಾವುದಂದರೆ ಜಾರತ್ವ. ಪ್ರಿಯರೇ, ಜಾರತ್ವವನ್ನು ನಾವು ಸಾಯಿಸುವಂಥವರಾಗಿರಬೇಕು. ನಾವು ಬಿಡುಗಡೆ ಹೊಂದಿಕೊಳ್ಳಬೇಕು. ಪಾಪಕ್ಕೆ ದಾಸರಾಗಿ ನಾವು ಇರಬಾರದು. ಯಾಕಂದರೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದಂಥ ಒಂದೇ ಉದ್ದೇಶ ಏನಕ್ಕೆ ಗೊತ್ತರ? ನಾವು ಪಾಪದಲ್ಲಿ ಇರುವಂಥ ನಾವುಗಳು, ಪಾಪಕ್ಕೆ ದಾಸರಾಗಿರುವಂಥ ನಾವುಗಳು, ನಾವು ಮಗನಾಗಿ ಮಗಳಾಗಿ ದೇವರಿಗಾಗಿ ಬದುಕುವಂಥವರಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು, ಬಿಡುಗಡೆಯನ್ನು ಹೊಂದಿಕೊಂಡು, ಸ್ವಾತಂತ್ರ್ಯವನ್ನು ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ಜೀವಿಸುವಂಥವರಾಗಿ ನಾವು ಇರಬೇಕೆಂತೇಳಿನೇ ದೇವರು ನಮಗಾಗಿ ಬಲಿಯಾದರು. ಅದರಲ್ಲಿ ನಾವು ದಾಸರಾಗಿ ಇರಬಾರ್ದಂದರೆ, ಭೂ ಸಂಬಂಧವಾದ ಕಾರ್ಯಗಳನ್ನು ನಾವು ಸಾಯಿಸಬೇಕಾದರೆ ಅದರಲ್ಲಿ ಮೊದಲನೆಯ ಸಂಗತಿ ಜಾರತ್ವ. ಪ್ರಿಯರ, ಜಾರತ್ವ ಅಂದರೆ ಏನು ಎಂಬುದಾಗಿ ನೋಡುವಂತಹ ಸಂದರ್ಭದಲ್ಲಿ ಈ ಜಾರತ್ವ ಏನನ್ನು ತೋರಿಸ್ತದೆ ಅಂದರೆ, ಒಬ್ಬ ಯೌವನಸ್ಥನು, ಒಬ್ಬ ಯೌವನಸ್ಥಳು ನಾವು ನೋಡ್ತಾ ಇದ್ದೀವಿ, ಅವರು ಮದುವೆ ಆಗುವುದಕ್ಕೆ ಮುಂಚಿತವಾಗಿ ಅವರು ಪಾಪ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಕುಟುಂಬಕ್ಕೆ ಕಲಹ ಉಂಟಾಗ್ತದೋ, ಒಂದು ಕುಟುಂಬ ಅವಮಾನಕ್ಕೆ ಒಳಗಾಗುತ್ತದೋ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಆತನನ್ನು ಗುರುತಿಸುವಾಗ ಹೇಗೆ ತಲೆ ತಗ್ಗಿಸಲ್ಪಡುತ್ತಾನೋ ಅದೇ ಜಾರತ್ವವಾಗ್ತದೆ. ತಪ್ಪು ಮಾಡುವಂಥದ್ದು ಅಂದರೆ ನಿಜವಾಗಲೂ ಸಹ ನಮ್ಮ ದೇವರನ್ನು ಬಿಟ್ಟು, ಯೇಸು ಸ್ವಾಮಿಯನ್ನು ಬಿಟ್ಟು ನಾವು ಬೇರೆ ವಿಧವಾಗಿರುವಂಥ ವಸ್ತು ಪೂಜಿಸುವಂಥ ಸಂದರ್ಭದಲ್ಲಿ ಇದು ಜಾರತ್ವವಾಗಿ ಬದಲಾಗ್ತದೆ. ಯಾಕಂದರೆ ಏಕ ದೇವರನ್ನು ನಾವು ಪೂಜಿಸಬೇಕಂತೇಳಿ ಎಲ್ಲ ಗ್ರಂಥಗಳಲ್ಲೂ ಬರೆಯಲ್ಪಟ್ಟಿದೆ. ಒಬ್ಬನೇ ದೇವರು, ಒಬ್ಬನೇ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ದೇವರು ಒಬ್ಬನೇ. ಆತನನ್ನು ಬಿಟ್ಟು ದೇವರು ಮಾಡಿದಂಥ ಸೃಷ್ಟಿಗಳನ್ನು ನಾವು ಪೂಜಿಸುವಂಥ ಸಂದರ್ಭದಲ್ಲಿ ನಾವು ಜಾರತ್ವ ಮಾಡುವಂಥವರಾಗಿ ಕಾಣುತ್ತೇವೆ. ಒಬ್ಬರೇ ದೇವರನ್ನು ನಾವು ಪೂಜಿಸಬೇಕು. ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ದೇವರು ಯಾರು ಎಂಬುದನ್ನು ದೇವರನ್ನು ಹುಡುಕುವಂಥವರಾಗಬೇಕು. ಆವಾಗ ಮಾತ್ರ ಭೂ ಸಂಬಂಧವಾದ ಕಾರ್ಯಗಳನ್ನು ನಾವು ಸಾಯಿಸುವಂಥವರಾಗಿರುತ್ತೇವೆ. ನಮ್ಮ ಮನಸ್ಸಲ್ಲಿ ಅನೇಕ ವಿಧವಾದ ಭೂ ಸಂಬಂಧವಾದ ಕಾರ್ಯಗಳಿದೆ, ಜಾರತ್ವ ಇರ್ತದೆ. ಆಮೇಲೆ ಬಂಡುತನ. ಪ್ರಿಯರೇ, ಬಂಡುತನ ಈ ಲೋಕದಲ್ಲಿ ಬಹಳ ಮನುಷ್ಯರನ್ನು ನರಕಕ್ಕೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ. ಒಬ್ಬ ಮನುಷ್ಯ ಯಾವಾಗ ತನ್ನನ್ನು ತಾನು ಬಿಟ್ಟುಕೊಡುವುದಿಲ್ಲವೋ ಆತನು ಪಾಪಕ್ಕೆ ದಾಸನಾಗಿರ್ತಾನೆ.
ಬಂಡುತನ ಮಾಡ್ತಾರೆ. ಕಠಿಣವಾಗಿರುವಂಥ ಹೃದಯಗಳು, ಬಂಡುತನದ ಹೃದಯಗಳನ್ನು ನಾವು ಬಿಡಬೇಕು. ಕೆಲವು ಸಂದರ್ಭದಲ್ಲಿ ನಾವು ಹಠಮಾರತನ ಮಾಡ್ತೀವಿ, ನಾವು ಕೆಲವು ಸಂದರ್ಭದಲ್ಲಿ ಮೊಂಡುತನ ಮಾಡಿಕೊಳ್ತೀವಿ. ಅದನ್ನು ನಾವು ಬಿಡುವಾಗ ಮಾತ್ರ ನಾವು ಮಕ್ಕಳಾಗಲು ಸಾಧ್ಯ. ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ನಾವು ನೆಲೆಯಾಗಿ ನಿಲ್ಲಲು ಸಾಧ್ಯ. ನಾವು ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲದಿದ್ದರೆ ಪ್ರಿಯರೇ, ನಾವು ಸೈತಾನನ ಒಂದು ಕುತಂತ್ರಕ್ಕೆ ಒಳಗಾಗುತ್ತೇವೆ. ಸೈತಾನನು ನಮ್ಮನ್ನು ನರಕಕ್ಕೆ ದಬ್ಬುವಂಥ ಪರಿಸ್ಥಿತಿಯನ್ನು ಉಂಟು ಮಾಡ್ತಾನೆ, ದೇವರಿಂದ ಅಗಲಿ ಹೋಗುವಂಥ ಸ್ಥಿತಿಯನ್ನು ಉಂಟು ಮಾಡಿಬಿಡ್ತಾನೆ. ಹೀಗಿರಲಾಗಿ ಬಂಡುತನದಿಂದ ಭೂ ಸಂಬಂಧವಾದ ಕಾರ್ಯಗಳಲ್ಲಿ ನಾವು ಸಾಯಿಸಬೇಕಾದರೆ ಬಂಡುತನವನ್ನು ನಾವು ಸಾಯಿಸಬೇಕು. ಬಿಟ್ಟುಕೊಡುವಂಥ ಮನಸ್ಸು, ಯಾರಾದರೂ ಏನಾದರೂ ನಮಗೆ ಅಂದಾಗ ನಾವು ಕ್ಷಮಿಸಿ, ಹೌದು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮಾಪಣೆ ಕೇಳ್ತೀನಿ, ಇಲ್ಲದಿದ್ದರೆ ನಾನು ತಪ್ಪು ಮಾಡಿದರೆ ಅದನ್ನು ಸರಿಪಡಿಸಿಕೊಳ್ಳುತ್ತೇನೆ ಎಂಬುವಂಥ ಮನಸ್ಸು, ನಮ್ಮ ಮನೋನೇತ್ರಗಳು ಅದು ತೆರೆಯಲ್ಪಡಬೇಕು. ಈ ಒಂದು ಬಂಡುತನವನ್ನು ನಾವು ಬಿಡಬೇಕು. ಮೂರನೇ ಸಂಗತಿ ಏನಂದರೆ ಕಾಮಾಭಿಲಾಷೆ. ಇಲ್ಲಿ ಅರ್ಥ ಮಾಡಿಕೊಳ್ಳ್ರಿ, ಕಾಮಾಭಿಲಾಷೆ ದುರಾಸೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕಾಮಾಭಿಲಾಷೆ ಏನಂದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕಣ್ಗಳನ್ನು ನಾವು ಬಹಳ ಜಾಗೃತೆಯಿಂದ ಕಾಪಾಡಿಕೊಳ್ಳುವಂಥವರಾಗಿರಬೇಕು. ಪ್ರಿಯರೇ, ಯಾಕಂದರೆ ನಾವು ದೇವರನ್ನು ಆರಾಧಿಸುತ್ತಾ ಇರುವಂಥ ಸಂದರ್ಭದಲ್ಲಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ದೇವರು, ಪರಿಶುದ್ಧವಾಗಿರುವಂಥ ದೇವರು ನಮ್ಮ ದೇವರು, ಆತನ ಮುಂದೆ ನಾವು ಆ ಪಾಪಿಗಳಾಗಿ, ವ್ಯಭಚಾರ ಮಾಡುವಂಥವರಾಗಿ, ಕಾಮಾಭಿಲಾಷೆ ಉಳ್ಳವರಾಗಿ, ಕಣ್ಗಳ ಇಚ್ಛೆಗಳು ತುಂಬಿರುವಂಥವರಾಗಿ ಕಂಡು ಬರಬಾರದು. ಇವೆಲ್ಲವನ್ನು ಸಹ ನಮ್ಮ ಹೃದಯದಲ್ಲಿ ನಾವು ಸಾಯಿಸುವಂಥವರಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಸಹ ಒಂದು ಕಡೆ ಹೇಳ್ತಾರೆ, ಇಗೋ ನಿನ್ನ ಕಣ್ಣಿಂದ ನಿನ್ನನ್ನು ಹೃದಯದಲ್ಲಿ ಒಂದು ಸ್ತ್ರೀಯನ್ನು ಮನಸ್ಸಾರೆ ಮೋಹಿಸುವಾಗ ಆತರೊಟ್ಟಿಗೆ ನೀನು ವ್ಯಭಚಾರ ಮಾಡಿ ಆಯಿತು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅಂದರೆ ಹೃದಯದಲ್ಲಿ ಮೋಹಿಸುವಂಥದ್ದು ಕಾಮಾಭಿಲಾಷೆ. ಇಂಥ ಕಾರ್ಯಗಳನ್ನು ನಾವು ತ್ಯಜಿಸಬೇಕು. ಆವಾಗ ಮಾತ್ರ ದೇವರ ಮನೆಯಲ್ಲಿ ಶಾಶ್ವತವಾಗಿ ಇರುವಂಥ ಮಕ್ಕಳಾಗಿರ್ತೇವೆ. ಇಲ್ಲದಿದ್ದರೆ ನಾವು ಪಾಪದಲ್ಲಿ ಇದ್ದು ಪಾಪಕ್ಕೆ ದಾಸರಾಗುವಂಥ ಸಂಗತಿಗಳು ಬರ್ತದೆ. ಈ ಕಾಮಾಭಿಲಾಷೆಗಳನ್ನು ನಾವು ಸಾಯಿಸುವಂಥವರಾಗಿರಬೇಕು. ಆಮೇಲೆ ದುರಾಸೆ, ಅರ್ಥ ಮಾಡಿಕೊಳ್ಳಿ. ಈ ದುರಾಸೆ ಅನ್ನುವಾಗ ಪ್ರೇರೆ ನಮ್ಮದು ಅಲ್ಲದೇ ಇರುವಂಥದ್ದನ್ನು ನಾವು ಆಸೆ ಪಡುವಾಗ ಅದು ದುರಾಸೆ ಆಗುತ್ತದೆ. ಪ್ರೇರೆ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇಡವಾದ ಸಂಗತಿಗಳನ್ನು ನಾವು ಯೋಚಿಸುತ್ತೇವೆ. ಇಲ್ಲದೇ ಇರುವಂಥ ಒಂದು ವಸ್ತುಗಳನ್ನು, ನಮ್ಮದಲ್ಲದೇ ಇರುವಂಥ ಒಂದು ಆಸ್ತಿ ಪಾಸ್ತಿಗಳ ಮೇಲೆ ದುರಾಸೆ ಇಟ್ಟು ಸಾಲ ಮಾಡಿಕೊಂಡು ಅನೇಕರನ್ನ ವಂಚಿಸಿ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಕೊಂಡುಕೊಳ್ಳಲಿಕ್ಕೆ ನೋಡ್ತೀವಿ. ಇಲ್ಲ ಪ್ರಿಯ, ನಮ್ಮದಲ್ಲದೇ ಇರುವಂಥದ್ದನ್ನು ನಾವು ಆಸೆ ಪಡದೇ ಇರುವಂಥದ್ದು ನಾವು ಜೀವಿಸಬೇಕು. ನಮ್ಮದಲ್ಲದೇ ಇರುವಂಥದ್ದನ್ನು ಆಸೆ ಪಡುವಂಥದ್ದು ದುರಾಸೆ, ಇದನ್ನು ನಾವು ಸಾಯಿಸುವಂಥವರಾಗಿರಬೇಕು. ಪ್ರಿಯರೆ, ಅದು ಮಾತ್ರವಲ್ಲದೆ ಮತ್ತೊಂದು ಸಂಗತಿ ಅಂದರೆ ವಿಗ್ರಹ ಆರಾಧನೆಗೆ ಸಮವಾಗಿರುವಂಥ ಲೋಭಿ, ಅವುಗಳನ್ನು ನಾವೇನು ಮಾಡಬೇಕಂತೆ ವಿಸರ್ಜಿಸುವಂಥವರಾಗಿರಬೇಕು. ಇದು ಏನಂತ ನೀವು ನೋಡುತ್ತ ಸಂದರ್ಭದಲ್ಲಿ ಈ ವಿಗ್ರಹ ಆರಾಧನೆಗೆ ಸಮವಾಗಿರುವಂಥ ಸಂಗತಿ ಲೋಭತನ. ಆಮೇಲೆ ಹಣದಾಸೆ. ಹಣದಾಸೆ ಸಕಲ ವಿಧವಾದ ಕೆಟ್ಟತನದ ಮೂಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವಾಗ ಒಬ್ಬ ವ್ಯಕ್ತಿ ಹಣದಾಸೆ ಉಳ್ಳವನಾಗಿ, ಅಂದರೆ ಹಣದಾಸೆ ಮೂಲಕವಾಗಿ ಪಾಪವನ್ನು ಮಾಡಿ, ಅನ್ಯಾಯವನ್ನು ಮಾಡಿ, ಮೋಸದಿಂದ ದುಡಿಯುವಾಗ ಏನಾಗ್ತಿದೆ ಅಂತೆ, ಅದು ವಿಗ್ರಹ ಆರಾಧನೆಗೆ ಸಮಾನವಾಗಿರುವಂಥ ದುರಾಸೆಗಳನ್ನು ನಾವು ಬಿಡುವಂಥವರಾಗಿರಬೇಕು. ಪ್ರಿಯರೆ, ಈ ರೀತಿಯಾಗಿ ನಾವು ಮಾಡಿದ್ರೆ ಮಾತ್ರ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತೋ ಅದೇ ರೀತಿಯಾಗಿ ನಮ್ಮ ಶರೀರಕ್ಕೂ, ನಮ್ಮ ಆತ್ಮಕ್ಕೂ, ನಮ್ಮ ಪ್ರಾಣಕ್ಕೂ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಹಾಳು ಮಾಡಿಕೊಳ್ಳಬಾರದು. ನಾವು ಮಕ್ಕಳಾಗಿರಬೇಕು. ದಾಸರು ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ದೇವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ದಾಸರಿಗೆ ಅಧಿಕಾರವಿಲ್ಲ. ಯಾಕಂದರೆ ಪಾಪಕ್ಕೆ ದಾಸರಾದಂಥವರು ಈ ಭೂಮಿಯ ಮೇಲೆ ಆಗಲಿ, ಪರಲೋಕದಲ್ಲಾಗಲಿ ದೇವರ ಸಾನ್ನಿಧ್ಯದಲ್ಲಿ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಅದು ಮಾತ್ರವಲ್ಲದೆ ಇವುಗಳ
ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಅರ್ಥ ಮಾಡಿಕೊಳ್ಳ್ರಿ, ಯಾವಾಗ ಭೂ ಸಂಬಂಧವಾದ ಕಾರ್ಯಗಳನ್ನು ನಾವು ಸಹಿಸುವುದಿಲ್ಲವೋ ಇವುಗಳ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಏನು ಉಂಟಾಗುತ್ತದಂತೆ, ದೇವರ ಕೋಪ ಉಂಟಾಗುತ್ತದೆ. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿ ನಾವು ಜೀವಿಸುತ್ತಾ ದೇವರ ಸಮ್ಮುಖದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ನಾನು ಯಾವ ವಿಚಾರಕ್ಕೆ ನಾನು ದಾಸನಾಗಿದ್ದೇನೆ, ಯಾವ ಪಾಪವು ನನ್ನನ್ನು ದೇವರ ಬಳಿಯಿಂದ ದೂರ ಬರುವ ಹಾಗೆ ಮಾಡಿದೆ ಎಂಬುದನ್ನು ಬಹಳ ಆಲೋಚನೆ ಮಾಡಿ ದೇವರ ವಾಕ್ಯ ಅನುಸಾರವಾಗಿ ನಾವು ನಡೆಯುವಂಥವರಾಗಿ ಜೀವಿಸುವಂಥವರಾಗಿರಬೇಕು. ಅದು ಮಾತ್ರವಲ್ಲದೆ ಮತ್ತೊಂದು ವಾಕ್ಯವನ್ನು ಸಹ ಇಲ್ಲಿ ನಾವು ನೋಡ್ತೀವಿ. ಬಿಳಾಮನ ಜೀವಿತದಲ್ಲಿ ನಾವು ನೋಡ್ತೀವಿ ಪ್ರಿಯರು, ಬಿಳಾಮನು ಏನು ಮಾಡ್ದ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಬಾಲಾಕನು ಆ ಬಿಳಾಮನಿಗೆ ಆತನು ಲಂಚವನ್ನು ಕೊಡುವುದನ್ನು ನಾವು ನೋಡ್ತೀವಿ. ಪ್ರಿಯರೇ, ಲಂಚವನ್ನು ಕೊಟ್ಟು ಆ ಒಂದು ಇಸ್ರಾಯೇಲರ ಸಮೂಹವನ್ನು ಹಾಳು ಮಾಡಲಿಕ್ಕೆ ಯತ್ನಿಸುತ್ತಾನೆ ಬಾಲಾಕನು. ಬಿಳಾಮನು ಆ ಒಂದು ಲಂಚವನ್ನು ತೆಗೆದುಕೊಂಡು ಆತನು ಹೋಗಿ ಅವರನ್ನು ಕ್ಷಪಿಸಲಿಕ್ಕೆ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ದೇವರ ಶಕ್ತಿ, ದೇವರ ಒಂದು ಆತ್ಮನು ಆತನೊಳಗೆ ಇರುವುದರಿಂದ ಆತನ ಬಾಯಲ್ಲಿ ಶಾಪವು ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ನೀವಿದನ್ನು ಅರಣ್ಯಕಾಂಡ 24:10 ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ಆ ಒಂದು ಜನಾಂಗಕ್ಕೆ, ಆ ಒಂದು ಇಸ್ರಾಯೇಲರ ಸಮೂಹಕ್ಕೆ ವಿರುದ್ಧವಾಗಿ ಕ್ಷಪಿಸಲಿಕ್ಕೆ ಬಾಯಿ ತೆರೆದಂಥ ಆ ಒಂದು ಬಿಳಾಮನಿಗೆ ದೇವರು ಏನು ಮಾಡಿದ್ರು ಗೊತ್ತ, ಆಶೀರ್ವಾದವನ್ನು ಉಂಟು ಮಾಡುವಂಥ ಕಾರ್ಯವನ್ನು ಕೊಟ್ಟರು. ದೇವರು ಒಬ್ಬರ ಪಕ್ಷದಲ್ಲಿ ಇರುವಾಗ ಅವರಿಗೆ ವಿರುದ್ಧವಾಗಿ ಯಾವ ಮಾಟ, ಮಂತ್ರ, ವಾಮಾಚಾರಗಳು, ಬಂಧನಗಳು ಏನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ಅವರ ಪಕ್ಷದಲ್ಲಿ ಇರುವಾಗ ಅವರ ಜೊತೆಯಲ್ಲಿ ದೇವರ ಸಮ್ಮುಖವು ಹಾದು ಬರುತ್ತಾ ಇರ್ತದೆ. ದೇವರ ಸಮ್ಮುಖವು ಹಾದು ಬರುವಾಗ ಆತನಿಗೆ ವಿರುದ್ಧವಾಗಿ ಯಾರೇ ದಂಡೆತ್ತಿ ಬಂದರೂ ಸಹ ಅವರಿಗೆ ಜಯವನ್ನು ಉಂಟು ಮಾಡ್ತಾರೆ, ಯಾಕಂದರೆ ಅವರು ದೇವರ ಮಕ್ಕಳಾಗಿದ್ದಾರೆ. ಆದರೆ ಯಾವಾಗ ಬಿಳಾಮನು ಬಾಲಾಕನ ಮಾತನ್ನು ಕೇಳಿ 3 ಕ್ಷಪಿಸಲಿಕ್ಕೆ ಹೋದಾಗಲೂ ಸಹ ಅವರ ಕೈಯಲ್ಲಿ ಕ್ಷಪಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಒಂದು ದುರಾಲೋಚನೆಯನ್ನು ಬಿಳಾಮನು ಬಾಲಾಕನಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಏನೆಂದರೆ ಯಾವಾಗ ವ್ಯಭಚಾರ ಮಾಡಲಿಕ್ಕೆ ಅಲ್ಲಿರುವಂಥ ಮೋಹಾಬ್ಯರನ್ನು, ಸ್ತ್ರೀಯರನ್ನು ಅವರ ಮಧ್ಯದಲ್ಲಿ ಕಳಿಸಿಕೊಟ್ಟರೋ ಅವಾಗ ಇಸ್ರಾಯೇಲರು ದೇವರ ಕೋಪಕ್ಕೆ ತುತ್ತಾದರು. ಪ್ರಿಯರೇ, ಇಸ್ರಾಯೇಲರು ಯುದ್ಧದಲ್ಲಿ ಅವರು ದೇವರವರಿಗೆ ಜಯವನ್ನು ಉಂಟು ಮಾಡ್ತಾಯಿದ್ರು, ಅವರಿಗೆ ವಿರುದ್ಧವಾಗಿ ಬರುವಂಥ ವೈರಿಗಳಲ್ಲಿ ಮಧ್ಯದಲ್ಲಿ ದೇವರವರಿಗೆ ಜಯವನ್ನು ಉಂಟು ಮಾಡ್ತಾಯಿದ್ರು. ಆದರೆ ಅವರಿಗೆ ವಿರುದ್ಧವಾಗಿ ಆ ಒಂದು ಕಾಮ ಅಭಿಲಾಷೆ ಅಂತ ಆವಾಗಲೇ ನಾವು ಓದಿದ್ವಲ್ಲ, ಆ ಒಂದು ವ್ಯಭಚಾರ ಮಾಡುವಂಥ ಕಾರ್ಯದಲ್ಲಿ ಅವರು ಬಲಹೀನರಾಗಿ ಅವರು ಏನು ಮಾಡಿದ್ರಂದರೆ 20,000 ಅಧಿಕವಾಗಿರುವಂಥ ಜನರು ಅವತ್ತು ಮರಣವನ್ನು ಹೊಂದಿದ್ರು. ಕಂಡ 25 ಅದರಲ್ಲಿ ನೀವು 1-2 ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತಾಯಿವಿ, ಇಸ್ರಾಯೇಲರು ಸಿಟ್ಟೀವಿನಲ್ಲಿ ವಾಸವಾಗಿದ್ದಾಗ ಅವರು ಮೋಹಾಬ್ಯರ ಸ್ತ್ರೀಯರೊಡನೆ ಸಹವಾಸ ಮಾಡುವರಾಗಿದ್ದರು. ಅರ್ಥ ಮಾಡಿಕೊಳ್ಳಿ, ಅವರು ಮೋಹಾಬ್ಯರ ಸ್ತ್ರೀಯರೊಡನೆ ಸಹವಾಸ ಮಾಡುವರಾಗಿದ್ದರು. ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದಂಥ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವರಾಗಿದ್ದರು. ಅರ್ಥ ಮಾಡಿಕೊಳ್ಳ್ರಿ, ಯಾವಾಗ ಒಬ್ಬ ವ್ಯಕ್ತಿ ದೇವರಿಂದ ದೂರ ಆಗ್ತಾನೆ, ಯಾವ ವಿಚಾರದಲ್ಲಿ ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯಕ್ಕೆ ಬಾಧ್ಯನಾಗುವುದಿಲ್ಲ, ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ಬಿಟ್ಟು ಹೊರಗೆ ಹೋಗ್ತಾನೆ ಅಂತ ನೋಡುವಂಥ ಸಂದರ್ಭದಲ್ಲಿ ಮೋಹಿಸುವಂಥ ವಿಚಾರ ಅಂದರೆ ವ್ಯಭಚಾರ ಮಾಡುವಂಥ ವಿಚಾರ, ವ್ಯಭಚಾರ ಮಾಡುವಂಥದ್ದು, ಅನ್ಯ ಜನರೊಡನೆ ಸಹವಾಸ ಮಾಡುವಂಥದ್ದು ದೇವರಿಗೆ ಬಹಳ ಕೋಪ ತರುವಂಥ ವಿಚಾರ. ಈ ಸಂಗತಿಗಳನ್ನು ಮಾಡಿ ಇವರೊಳಗೆ ವ್ಯಾಧಿಯು ಬಂದು ಅನೇಕ ಜನರು ಮರಣವನ್ನು ಹೊಂದಿದರು ಎಂಬುದಾಗಿ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ಬೋದು. ಪ್ರಿಯರೇ, ಹೀಗೆ ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಪ್ರಿಯರೇ, ನಮಗೆ ಕೊಟ್ಟಿರುವಂಥ ಬಿಡುಗಡೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂಥವರಾಗಿರಬೇಕು. ಈ ಭೂ ಸಂಬಂಧವಾದ ಕಾರ್ಯಗಳಿಗೆ ನಾವು ಒಳಗಾಗಬಾರ್ದು. ಭೂ ಸಂಬಂಧವಾದ ಕಾರ್ಯಗಳು ಯಾವುದಂತ
ನಾವು ನೋಡಿದ್ವಿ. ಬಂಡುತನವಂತೆ, ಭೂ ಸಂಬಂಧವಾದ ಕಾರ್ಯಗಳು ಯಾವುದಂತ ನೋಡುವಾಗ ಹಣದಾಸೆಯಂತೆ, ಕಾಮಾಭಿಲಾಷೆಯಂತೆ, ಅಂದರೆ ವಿಗ್ರಹ ಆರಾಧನೆಗೆ ಸಮವಾಗಿರುವಂಥ ಲೋಭ ಹಣದಾಸೆಗಳು ನಮ್ಮನ್ನು ಏನು ಮಾಡಿಬಿಡ್ತದೆ ಅಂದರೆ ಭೂ ಸಂಬಂಧವಾದ ಕಾರ್ಯಗಳಿಗೆ ಒಳಪಡಿಸಿಬಿಡ್ತದೆ ಪ್ರೇರೆ. ಅದು ಮಾತ್ರವಲ್ಲದೆ ಇಲ್ಲಿ ನಾವು ಮತ್ತೊಂದು ಸಂಗತಿಯನ್ನು ಸಹ ನಾವು ನೋಡ್ಬೋದು ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಅವರು ಯಾವ ರೀತಿಯಾಗಿ ವ್ಯಾಧಿಯನ್ನು ಹೊಂದಿದ್ರು ಅಂತ ನೋಡುವಂಥ ಸಂದರ್ಭದಲ್ಲಿ 25ನೇ ಅಧ್ಯಾಯ ಅರಣ್ಯಕಾಂಡ 8ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ನಾವು ಓದುವಂಥ ಸಂದರ್ಭದಲ್ಲಿ ಆ ಇಸ್ರಾಯೇಲರನ್ನು ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊತ್ತಿ ಅವರಿಬ್ಬರನ್ನು ಅಂದರೆ ಆ ಇಸ್ರಾಯೇಲರನ್ನು ಆ ಸ್ತ್ರೀಯನ್ನು ಒಂದೇ ಈಟಿಯಿಂದ ಆತನೇನು ಮಾಡಿದ್ರೆ ಹೊಟ್ಟೆಯಲ್ಲಿ ತಿವಿದು ಕೊಂದನು. ಆಗ ಇಸ್ರಾಯೇಲರಿಗುಂಟಾದ ವ್ಯಾಧಿ ನಿಂತು ಹೋಯಿತು. ಈ ವ್ಯಾಧಿಯಿಂದ ಇಸ್ರಾಯೇಲರು 24,000 ಮಂದಿ ಸತ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೆ, ಆ ವ್ಯಾಧಿ ಅವರನ್ನು 24,000 ಜನರನ್ನು ಮರಣ ಹೊಂದುವ ಹಾಗೆ ಮಾಡಿತು. ಕಾರಣ ಏನು ಗೊತ್ತಾ? ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ಅವರು ಹಲ್ಲೆಗಳಿದರು. ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯದ ಒಂದು ಬಾರ್ಡ್ರನ್ನು ಅವರು ದಾಟಿ ಅವರು ಹೊರಗೆ ಹೋಗಿ ಪಾಪ ಮಾಡಿದರು ಪ್ರೇರೆ. ಆ ಒಂದು ಮೋಹಿಸುವಂಥ ವಿಚಾರದಲ್ಲಿ, ವ್ಯಭಿಚಾರ ಮಾಡಿದಂಥ ಸಂಗತಿಯಲ್ಲಿ ದೇವರಿಗೆ ಕೊಂಚನೂ ಸಹ ಇಷ್ಟ ಇಲ್ಲ. ನಾವು ಸ್ವತಂತ್ರರಾಗಿ ರಕ್ಷಣೆ ಹೊಂದಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ನೀತಿವಂತರಾಗಿ ನಾವು ಆತನ ಕೃಪೆ ಮೂಲಕವಾಗಿ ನಾವು ನೀತಿವಂತರಾಗಿ ಬದಲಾದ ಮೇಲೆ ಪ್ರೇರೆ, ಹಳೆಯ ಚಾಳಿಗಳು, ಹಳೆಯ ಸಂಗತಿಗಳು, ಭೂ ಸಂಬಂಧವಾದ ಕಾರ್ಯಗಳು ನಮ್ಮಲ್ಲಿ ಕಂಡುಬರಬಾರದು ಪ್ರೇರೆ. ಅದು ಮಾತ್ರವಲ್ಲದೆ ಪ್ರಿಯರೇ, ನಾವು ಮತ್ತೊಂದು ವಾಕ್ಯವನ್ನು ಸಹ ಇಲ್ಲಿ ನಾವು ನೋಡಬಹುದು. ಮತ್ತಾಯ ಬರೆದ ಸುವಾರ್ತೆ 5:32ರಲ್ಲಿ ವ್ಯಭಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಮಾತುಗಳು ಬರೆಯಲ್ಪಟ್ಟಿದೆ. ಅದೇ ನಾವು ನೋಡ್ತಾ ಇದ್ದೀವಿ ರೋಮ 1:26ರಲ್ಲಿ ನಾವು ನೋಡ್ತೀವಿ. ಅಲ್ಲಿ ನೋಡಿ ಮೋಹ, ಅಲ್ಲಿ ಮೋಹದ ಬಗ್ಗೆ ಮಾತನಾಡಲ್ಪಟ್ಟಿದೆ. ಮತ್ತೊಂದು ಸಂಗತಿಯನ್ನು ಸಹ ಇಲ್ಲಿ ನಾವು ನೋಡ್ತೀವಿ. ಆ ಒಂದು ಎಲೀಷನ ಒಬ್ಬ ಸೇವಕ ಇದ್ದಾನೆ. ಆ ಎಲೀಷನ ಸೇವಕ ಏನು ಮಾಡ್ತದೆ, ಗೆಹಜಿಯ ಜೀವಿತವನ್ನು ನಾವು ನೋಡ್ತೀವಿ. ಎಲೀಷನು ಏನು ಮಾಡಿದ ಗೊತ್ತ, ಅಲ್ಲಿ ನಾಹಮಾನಿಗೆ ಆ ಕುಷ್ಠರೋಗವು ವಾಸಿಯಾಗುವಂತಹ ಸಂಗತಿ. ಇದನ್ನು ನೀವು 2 ಅರಸರ ಪುಸ್ತಕ 5:5 ಅದರಲ್ಲಿ 20ನೇ ವಾಕ್ಯ 26ನೇ ವಾಕ್ಯದಿಂದ 27ನೇ ವಾಕ್ಯದಲ್ಲಿ ನೀವು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ, ಗೆಹಜಿ ಆತನು ನಾಮಾನನ ಹಿಂದೆ ಓಡಿ ಹೋಗೋದನ್ನು ನಾವು ನೋಡ್ತೀವಿ. ನಾಮಾನನು ಆ ಒಂದು ಇಸ್ರಾಯೇಲ್ ದೇಶಕ್ಕೆ ಬಂದು ಅಲ್ಲಿ ಎಲಿಷನ ಬಳಿಯಲ್ಲಿ ಆತನು ಕುಷ್ಠರೋಗವು ವಾಸಿಯಾಗುವಂಥ ಸಂಗತಿಯನ್ನು ಅಲ್ಲಿ ನಾವು ನೋಡ್ತೀವಿ. ಆದರೆ ನಾಮಾನನು ಆತನಿಗೆ ಒಂದು ಗಿಫ್ಟನ್ನು ಕೊಡ್ತಾನೆ, ಯಾರಿಗೆ, ಎಲಿಷನಿಗೆ ಗಿಫ್ಟನ್ನು ಕೊಡುವಂಥ ಸಂದರ್ಭದಲ್ಲಿ. ಆದರೆ ಆ ಎಲಿಷನು ಬೇಡ, ನನಗೆ ಯಾವ ಗಿಫ್ಟು ಬೇಡ, ನಿನಗೆ ವಾಸಿಯಾದರೆ ಸಾಕು, ನೀನು ಹೋಗು ಅಂತೇಳಿ ಆತನನ್ನು ಕಳಿಸಿಕೊಡ್ತಾನೆ. ಆದರೆ ಗೆಹಜಿ ಅವನ ಹಿಂದೆ ಹೋಗಿ ಅವನಿಗೆ ಹೇಳ್ತಾನೆ, ಇಗೋ ನನ್ನ ಯಜಮಾನನು ನಿನ್ನ ಹಿಂದೆ ನನ್ನನ್ನು ಕಳಿಸಿದರು, ನಿಮಗೆ ಆ ಗಿಫ್ಟನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಆತನು ನಾಮಾನನು ಆ ಗೆಹಜಿಗೆ ಗಂಟನ್ನು ಕೊಡುತ್ತಾನೆ, ಅಲ್ಲಿರುವಂಥ ಬೆಳ್ಳಿ ಬಂಗಾರವನ್ನು ಕೊಟ್ಟು ಕಳಿಸುತ್ತಾನೆ. ಆದರೆ ಇದು ಎಲಿಷನಿಗೆ ಅದು ತಿಳಿದು ಬರೋದಿಲ್ಲ. ಆದರೆ ಎಲಿಷನ ಬಳಿಯಲ್ಲಿ ಬಂದು ನಿಂತುಕೊಂಡಿರುವಾಗಲೇ ಎಲಿಷನಿಗೆ ದೇವರಾತ್ಮನು ತಿಳಿಸ್ತಾರೆ, ಆತನು ನಾಮಾನನ ಬಳಿಯಲ್ಲಿ ಹೋಗಿ ಲಂಚವನ್ನು ತೆಗೆದುಕೊಂಡು ಬಂದನು ಎಂಬುದಾಗಿ ಪ್ರಿಯರೇ. ಆತನು ಆ ಎಲೀಷನು ಅವನನ್ನು ಕ್ಷಪಿಸ್ತಾನೆ, ನಾನು ತೆಗೆದುಕೊಳ್ಳದೇ ಇರುವಂಥದ್ದು ದೇವರು ನನಗೆ ಕೊಟ್ಟರೆ ಮಾತ್ರ ಅದು ನಮಗೆ ಉಪಯೋಗ ಆಗ್ತದೆ. ಮನುಷ್ಯರು ಕೊಡುವಂಥ ಗಿಫ್ಟ್ ಆಗಲಿ, ಮನುಷ್ಯರು ಕೊಡುವಂಥ ಬಹುಮಾನವಾಗಲಿ ನಮ್ಮನ್ನು ಸಮಾಧಾನ ಪಡಿಸಲು ಸಾಧ್ಯವಿಲ್ಲ. ನೀನು ಯಾಕೆ ಅದನ್ನು ತಂದೆ, ದೇವರು ನನಗೆ ಅಪ್ಪನೇ ಕೊಡದೇ ಇರುವಂಥ ಕಾರ್ಯಗಳನ್ನು ನೀನು ಮಾಡಿದಂಥ ನಿಮಿತ್ತವಾಗಿ, ದೇವರಿಗೆ ವಿರುದ್ಧವಾಗಿ ನೀನು ಮಾಡಿದೆಯಲ್ಲ, ಅದಕ್ಕಾಗಿ ಆತನಿಗೆ ಬಂದಂಥ ಕುಷ್ಠವು ನಿನಗೆ ಬರಲಿ ಎಂಬುದಾಗಿ ಹೇಳುವಾಗ ಆತನು ಆ ಕುಷ್ಠರೋಗದಲ್ಲಿ ಸಾಯುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಮನುಷ್ಯರು ಯಾವುದೇ ರೀತಿಯಾದ ಸ್ವತಂತ್ರವನ್ನು ನಮಗೆ ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಮನುಷ್ಯರು ನಮ್ಮನ್ನು ಹೊಗಳುತ್ತಾರೆ, ಇವತ್ತು ಮನುಷ್ಯರು ನಮ್ಮನ್ನು ಪ್ರೀತಿಸುತ್ತಾರೆ. ಒಂದು ಸಮಯ ಬರುತ್ತದೆ, ಆ ಮನುಷ್ಯನೇ ನಮ್ಮನ್ನು ತೆಗೆಳುವಂಥ ಪರಿಸ್ಥಿತಿ ಉಂಟಾಗ್ತದೆ, ಆ ಮನುಷ್ಯನೇ ನಮ್ಮನ್ನು ವಿರೋಧ ಮಾಡುವಂಥ ದಿನಗಳು ಬರ್ತದೆ. ಮನುಷ್ಯನು ಕೊಡುವಂಥದ್ದು ತಾತ್ಕಾಲಿಕವಾದದ್ದು ಬಹುಮಾನಗಳು, ಆದರೆ ದೇವರು ಕೊಡುವಂಥ ಗೌರವವು
ದೇವರು ಕೊಡುವಂಥ ಒಂದು ಬಹುಮಾನವು ಅದು ನಿರಂತರವಾಗಿದ್ದು. ಅದಕ್ಕೆ ನಾವು ದೇವರ ಮನೆಯಲ್ಲಿ ಮಗನಾಗಿದ್ದರೆ ನಾವು ನಿರಂತರವೂ ವಾಸ ಮಾಡುವಂಥವರಾಗ್ತೇವೆ. ನಾವು ದೇವರ ಮಗನಾಗಬೇಕು, ನಾವು ದಾಸರಾಗಬಾರದು. ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು, ಅದನ್ನು ನಾವು ಕಳಕೊಳ್ಳಬಾರದು. ಪ್ರೇರೆ, ಈ ಒಂದು ಸ್ವಾತಂತ್ರ್ಯ ದಿನಾಚಾರದ ಈ ಒಂದು ಒಂದು ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಬಳಿಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ತದೇಕವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಪಾಪದಿಂದ ನಾವು ಸ್ವಾತಂತ್ರ್ಯವನ್ನು ಹೊಂದಿಕೊಂಡು, ನಾವು ಬಿಡುಗಡೆಯನ್ನು ಹೊಂದಿಕೊಂಡು ನೀತಿಯ ಕಾರ್ಯಗಳಿಗೆ ನಾವು ಬದಲಾಗುವಂಥ ಸಂಗತಿ, ನಾವು ಪಾಪಕ್ಕೆ ದಾಸರಲ್ಲ, ನಾವು ಮಕ್ಕಳಾಗಿದ್ದೇವೆ. ಮಕ್ಕಳು ದೇವರ ಮನೆಯಲ್ಲಿ ಯಾವಾಗಲೂ ಇರ್ತಾರೆ, ದಾಸರು ಇರಲು ಸಾಧ್ಯವಿಲ್ಲ. ಪಾಪಿಗಳು ದೇವರ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಕೊಟ್ಟಿರುವಂಥ ಕ್ರೀಸ್ತನು ನಿಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ನೀವು ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳಿದ ಪ್ರಕಾರವಾಗಿ ನಾವೆಲ್ಲರೂ ಸಹ ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸಪ್ಪ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ.